ಸ್ನೇಹಿತರೆ, ಇವಾಗ ಕವಿಶೈಲ ನೋಡೋಣ ಅಂತ ಬಂದಿದ್ದೀವಿ. ಸೊ ಆ ಕಡೆ ಹಿಂಭಾಗದಲ್ಲಿ ಕಾರ್ ಪಾರ್ಕಿಂಗ್ ಅಲ್ಲೇ ಲಾಸ್ಟು. ಅಲ್ಲಿಂದ ಹಿಡಿದ್ಬಿಟ್ಟು ಒಂದು ಸ್ವಲ್ಪ 100 ಮೀಟರ್ ಅಷ್ಟು ನಡೆದುಕೊಂಡು ಹೋದರೆ ಕವಿಶೈಲ ಸಿಗುತ್ತೆ ನಮಗೆ ನೋಡೋದಕ್ಕೆ. ಸ್ನೇಹಿತರೆ, ಇವಾಗ ಕವಿಶೈಲನ ನಿಮಗೆಲ್ಲ ತೋರಿಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಒಂದು 6:30 ಆಗಿದೆ, ಲೇಟ್ ಆಗಿದೆ, ಬಟ್ ಸ್ವಲ್ಪ ಬೆಳಕಿದೆ. ಸಾಧ್ಯವಾದಷ್ಟು ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ, ಬನ್ನಿ ಹೋಗೋಣ. ಹೀಗೆ ಸ್ವಲ್ಪ ಒಂದು 100 ಮೀಟರ್ ಬಂದು ಸಿಗುತ್ತೆ ಕವಿ ಮನೆಗೆ. ಸುಮಾರು ಒಂದು 1/2 ಕಿಲೋಮೀಟರ್ ಅಂತರದಲ್ಲಿದೆ, ಆರಾಮಾಗಿ ಬರ್ಬೋದು. ರಸ್ತೆ ಮಾರ್ಗ ಕೂಡ ಇದೆ ನೋಡಿ, ಎಲ್ಲನೇ ಮಾಡಿರೋದು ರಾಕ್ ಫಾರ್ಮೇಶನ್. ಎಷ್ಟು ಚೆನ್ನಾಗಿದೆ ಇಲ್ಲಿ ಕುವೆಂಪು ಅವರ ಸಮಾಧಿ. ಅಂತ್ಯ ಆದಂತಹ ಟೈಮಲ್ಲಿ ಕುವೆಂಪು ಅವರನ್ನು ಇಲ್ಲಿ ಅಂತ ಸಂಸ್ಕಾರ ಮಾಡಿದ್ದಾರೆ. ಕೆಲವೊಂದಿಷ್ಟು ಬರಹಗಳನ್ನ ನಾವು ನೋಡ್ಬೋದು ಕವಿಶೈಲ ಅಂದ್ಬಿಟ್ಟು. ಕುವೆಂಪು ಅವರು ಕುಪ್ಪಳ್ಳಿಯಲ್ಲಿ ವಾಸ ಇದ್ದಂತಹ ಟೈಮಲ್ಲಿ, ಸೊ ಅವರು ಸಂಜೆಯ ಹೊತ್ತು ಸೂರ್ಯಾಸ್ತವನ್ನ ನೋಡೋದಕ್ಕೆ ಕವಿಶೈಲ ಇರ್ಬೋದು, ಆಮೇಲೆ ಇನ್ನೊಂದು ನವಿಲು ಕಲ್ಲು ಅಲ್ಲೆಲ್ಲ ಹೋಗ್ತಾ ಇದ್ರು. ಮತ್ತೆ ಇಲ್ಲಿನ ಪರಿಸರದಲ್ಲಿ ಕುಳಿತು ಸಹ ಈ ಪ್ರಕೃತಿ ಸೌಂದರ್ಯವನ್ನ ಅವರು ಆಸ್ವಾದ ಮಾಡಿದ್ದಾರೆ. ಹಾಗಾಗಿ ನಮಗೆ ಕನ್ನಡಕ್ಕೆ ಅಷ್ಟೊಂದು ಒಳ್ಳೆಯ ಕಾದಂಬರಿಗಳಿರ್ಬೋದು, ಒಳ್ಳೆಯ ಸಾಹಿತ್ಯ ಬರಲಿಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು. ಕುವೆಂಪು ಅವ್ರ ಸ್ನೇಹಿತರು ಇಲ್ಲಿ ಇಲ್ಲಿ ಭೇಟಿ ಕೊಟ್ಟಂತ ಟೈಮಲ್ಲಿ ಏನು ಸೈನ್ಸ್ ಸಹ ಇದೆ ಕೆಲವ್ರದ್ದು, ಸೊ ಅದನ್ನು ನೋಡೋಣ ಬನ್ನಿ. ಇದೆಲ್ಲ ಏನು ಕುವೆಂಪು ಪ್ರತಿಷ್ಠಾನ ಇದೆ, ಅಲ್ಲಿಂದ ಇದೆಲ್ಲ ನ್ಯಾಚುರಲ್ ಆಗಿ ಬಂಡೆ ಕಲ್ಲುಗಳನ್ನ ಯೂಸ್ ಮಾಡಿಕೊಂಡು ಮಾಡಿರೋದು ಇದೆಲ್ಲ. ಕುವೆಂಪು ಅವರು ಕವಿ ಸಮಾಧಿಯಲ್ಲಿದೆ, ಅವರನ್ನ ಮಣ್ಣು ಮಾಡೋಲ್ಲ, ಬರ್ನಿಂಗ್ ನಡೆಯುತ್ತೆ. ಸೊ ಅವ್ರ ಫೈನಲ್ ದಫನ್ ನಡೆದಿರುವಂತಹ ಜಾಗ ಇದೆ ನೋಡಿ ಸ್ನೇಹಿತರೆ. ಇದೆ ಕುವೆಂಪು ಅವರನ್ನ ಅಂತ್ಯ ಸಂಸ್ಕಾರ ಮಾಡಿದಂತಹ ಜಾಗ ಇದು ನೋಡಿ. ಇಲ್ಲಿ ಕವಿ ಸಮಾಧಿ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಅವರು ಹುಟ್ಟಿದ್ದು ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಡೇಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ, ಬನ್ನಿ ನಿಮ್ಗೆ ತೋರಿಸ್ತೀನಿ ನೋಡಿ. ಕುವೆಂಪು ಅವರು 1904 29 ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿದ್ದು, ಹಾಗೆ ಅವರು ಕಾಲ ಆಗಿದ್ದು 11 ಸಾವಿರದ 1994. ಅಂದ್ರೆ ಕುವೆಂಪು ಅವರು ಸ್ನೇಹಿತರೆ ಸುಮಾರು 90 ವರ್ಷಗಳ ಕಾಲ ಬಾಳಿ ಬದುಕಿದ್ದಾರೆ. ಹೆಂಗಿದೆ ಗೊತ್ತಾ, ಇಷ್ಟು ಸ್ವಲ್ಪ ಕತ್ಲಾಗಕ್ ಬಂದಿದ್ರು, ವಾತಾವರಣವಂತೂ ತುಂಬಾ ಕೂಲು ಪ್ರಶಾಂತವಾಗಿದೆ. ನಾವು ಬಂದಿದ್ ಸ್ವಲ್ಪ ತಡ ಆಯ್ತು, ಬನ್ನಿ ಹಾಗೆ ನಿಮ್ಗೆ ಮುಂದೆನೂ ಸಹ ತೋರಿಸ್ತೀವಿ. ನಾವು ಹೇಳಿದ್ರು ಹೇಳದಷ್ಟೇ ಮೇಡಮ್. ಈಗ 1909 ಕುವೆಂಪು ಹುಟ್ಟಿದ್ರು, ತೀರ್ ಹೋಗಿದ್ದು 1911 ಕುವೆಂಪು ತೀರ್ ಹೋಗಿದ್ದು. ಹೋದ ಡಿಸೆಂಬರ್ಗೆ ಕುವೆಂಪು ಹುಟ್ಟಿ 117 ವರ್ಷ, ತೀರ್ ಹೋಗಿ 127 ವರ್ಷ. ಆಮೇಲೆ ಕುವೆಂಪು ಇದು ಕುವೆಂಪು ತೀರ್ ಹೋದ್ಮೇಲೆ ಈ ಲಾನು ಈ ಕಲ್ಲೆಲ್ಲ ಆಮೇಲೆ ಮಾಡಿದ್ದು ಪೂರ್ತಿ ಕಾಪಿಟೇ ಸಿತರ್ ತರ್ಕೊಂಡಿದ್ದು ಪೂರ್ತಿ. ಇದು ಗೌರ್ಮೆಂಟ್ ಇಂದ ಅಲ್ಲ, ಟ್ರಸ್ಟ್ ಇಂದ ಮಾಡಿದ್ದು. ಇದು ಇದು ಎಸ್ ಎಂ ಕೃಷ್ಣ ಅಳಿಯ ಇದ್ದಾರೆ, ಸಿದ್ಧಾರ್ಥ ಇದಾರಲ್ಲ, ಅವ್ರು ತಪ್ಪಂತ ಮೇಡಮ್. ಅವರು ಕುವೆಂಪು ಟೆಸ್ಟ್ಗೆ ಹೆವಿ ಅಮೌಂಟ್ ಕೊಟ್ಟಿದ್ದೆ. ನೀವಲ್ಲೇ ಇದು ಟಿಕೆಟ್ ತಗೊಂಡಲ್ಲಿ ಕೌಂಟರಲ್ಲಿ ಪಕ್ಕದಲ್ಲಿ ಬೋರ್ಡ್ ಅಲ್ಲಿ ಇದೆ ನೋಡಿ, ಸಿದ್ಧಾರ್ಥ ಅವರ ಫ್ಯಾಮಿಲಿ ಪೂರ್ತಿ ಇದೆ ಅಲ್ಲಿ. ಅವರು ಕೊಟ್ಟಿನಿ ಅಂತ ಹೇಳಿಲ್ಲ, ಏನಾದ್ರು ಸುಮ್ಮನೆ ಬೋರ್ಡ್ ಒಂದು ಹಾಕಿದ್ದೀವಿ. ಆಮೇಲೆ ಕಲ್ಲು ತೀರ್ಥಳ್ಳಿ ಬಾಳೆಬೈಲಿಂದ ತಂದಿದ್ದಂತೆ, 1 ವರ್ಷ ಕೆತ್ತನೆ ಮಾಡಿದ್ದು ಕೆಳಗಡೆ. ಈಗ ನೀವು ಬಡಸೂರಿಗೆ ಕಲಾವಿದ ಕೆ ಟಿ ಶಿವಪ್ರಸಾದ್ ಅಂತ ಬೋರ್ಡ್ ಅಲ್ಲಿ ನೋಡಿ ಮೇಡಮ್, ಅವರು ಹಾಸನದ ಇಂಜಿನಿಯರ್ ಅವರು. ಅವರಿಗೆ ಸಿದ್ಧಾರ್ಥರು ಇದೇ ಥರನೇ ನೀವು ಪ್ರಾಜೆಕ್ಟ್ ಕೊಡಬೇಕು, ಕೆತ್ತಿ ಹಂಗೆ ಇದಾಗಿ ಕೊಡಬೇಕು ಅಂತ ಹೇಳಿ ಅವರು ಇದೇ ಥರನೇ ಕೆತ್ತನೆ ಮಾಡಿದ್ದು, ಪ್ರಾಜೆಕ್ಟ್ ಪ್ರಕಾರನೇ ಕೆತ್ತನೆ ಮಾಡಿಸಿ ಆಮೇಲೆ ಎತ್ತಿಟ್ಟಿದ್ದು ಮೇಡಮ್ ಟ್ರೈನಲ್ಲಿ. ಟ್ರೈನಲ್ಲಿ ಹೌದು ಮೇಡಮ್, ಅವಾಗ ಫಸ್ಟ್ ನಮ್ಮ ತೀರ್ಥಳ್ಳಿ ಬಂದಿದೆ ಟ್ರೈನ್ ಫಸ್ಟ್ ಅದೇ ಅಂತ ಮೇಡಮ್ ಅವಾಗನೇ ಬಂದಿದೆ. ಆಮೇಲೆ ಇದು ಕುವೆಂಪು ತೀರ್ ಹೋದ್ಮೇಲೆ ಈ ಲಾನು ಈ ಕಲ್ಲೆಲ್ಲ ಆಮೇಲೆ ಇದು ಇದು ಆಮೇಲೆ ಮಾಡಿದ್ದು ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ. ಎರಡ್ 2007 ತೀರ್ ಹೋಗಿದ್ದು, 69 ವರ್ಷ ಬದುಕಿದ್ರು. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಇಲ್ಲಾದ್ರೆ ಅವ್ರನ್ನ ಇನ್ನೂ ಇದು ಮಾಡ್ತಾರೆ. 1909 ಕುವೆಂಪು ಹುಟ್ಟಿದ್ರು, 1911 ತೀರ್ ಹೋಗಿದ್ರು. ಒಂದು ಮಂತ್ ಕಮ್ಮಿ 90 ವರ್ಷಕ್ಕೆ.
ಕಾಡು ಪ್ರಾಣಿ ಇಲ್ಲ ಅಂತ ಇಲ್ಲ, ಆದ್ರೆ ಏನಂದ್ರೆ ನಾವು 7 ಗಂಟೆ ಜನ ಇರೋವರೆಗೆ ಇರ್ತೀವಿ, ಇಲ್ಲಾಂದ್ರೆ ಅಲ್ಲಿ ಕೆಳಗಡೆ ನಾವು ಇಲ್ಲಿ ನೀವು ತೇಜಸ್ ಸಮಾಧಿ ಅಂತ ಇದು ಮಾಡ್ಬಿಡ್ತೀವಿ, ಈಗ ಪಾರ್ಕಿಂಗ್ ಗೇಟ್ ಹಾಕ್ಬಿಡ್ತೀವಿ ಮೇಡಮ್. ನಿನ್ನೆ ಬೆಳಗ್ಗೆನೆ ನಿನ್ನ 9:30 ಪೂರ್ತಿ ಎಲ್ಲ ಗೌರ್ಮೆಂಟ್ ಟೈಮ್ ಎಲ್ಲ, ಬೆಳಗ್ಗೆ ಕವಿ ಮನೆ ಅಷ್ಟೇ, ಇದು ಅಷ್ಟೇ, ಹೇಮಂಗಲ ಅಷ್ಟೇ, ಎಲ್ಲ ಅಷ್ಟೇ ಮೇಡಮ್. ಆಮೇಲೆ ಕುಯಂಪ್ನವ್ರು ಹುಟ್ಟಿ 9:30 ಮೇಡಮ್, ನಿಮ್ಗೆ ನಡ್ಕೊ ಬರೋದಾದ್ರೆ ಒಳಗಡೆ ಇದು ನಡ್ಕೊ ಬರ್ಬೋದು. ಆಮೇಲೆ ಮೇಡಮ್ ಇದಾಗಿ ವೆಹಿಕಲ್ ಎಲ್ಲ ಬರ್ತೀವಿ ಅಂದ್ರೆ 9:30 ಓಪನ್ ಮಾಡ್ತೀವಿ ಮೇಡಮ್. ಕುಯಂಪ್ನವ್ರ ಮಾತ್ರ ಹುಟ್ಟಿದ್ದು ಅಲ್ಲಿ ಎದುರುಗಡೆ ಸ್ಮಾಲ್ ಇದೆ ನೋಡಿ ಸರ್, ಅಲ್ಲಿ ಇದು ವೈಟ್ ಕಾಣ್ತಾ ಇದೆ ನೋಡಿ, ಬೆಟ್ಟ ಲಕ್ಷ್ಮಿ ಬಿಟ್ಬಿಡಿ, ಮತ್ತೆ ಇದು ಚಿಕ್ಕ ಬೆಟ್ಟ ಕಾಣ್ತದ ನೋಡಿ ಮೇಡಮ್, ಅದು ನಿಮ್ಮ ಪಾರ್ಸಲ್ ಇದೆ. ಹಿರೇಕುಡಿ ಕುಯಂಪ್ನವ್ರ ಹುಟ್ಟಿದ್ದು ಅಜ್ಜಿ ಮನೆ, ಹಿರೇಕುಡಿ ಅಜ್ಜಿ ಮನೆ, ಅಜ್ಜಿ ಮನೆ ಹುಟ್ಟಿದ್ದು ಮಾವನ ಮಗಳನ್ನೇ ಕುಯಂಪ್ನವ್ರ ಮದುವೆ ಆಗಿದೆ. ಅದಕ್ಕಾಗಿ ಇದು ಇದು ಒರಿಜಿನಲ್ ಸಮಾಧಿ, ಅಲ್ಲಿ ಇದೇ ತರನೇ ಸಮಾಧಿ ಮಾಡಿದ್ದಾರೆ ಗುಪ್ತಗೇಶ. ಆಮೇಲೆ ಇದೇ ತರ ಲಾನು ಕಲ್ಲು ಗೆಸ್ಟ್ ಹೌಸು ಲೈಬ್ರರಿ ಕುಯಪ್ಪನರಿಗೆ ಗೋಪುರ ಕಟ್ಟೆ ಜಾಂಗೀರ ಸರ್ ಪಾಸಲ್ ಇದೆ ನೋಡಿ, ಜಾಂಗೀರ ಸರ್ ಕೂರ್ಚಿದ್ದಾರೆ ಹಿರೇಕುಡಿ, ಆ ಪಾಸಲ್ ಇದೆ ನೋಡಿ ಅಲ್ಲಿ. ಆಮೇಲೆ ಕುಯಪ್ಪನರು ಕುಯಂಪ್ನ ತೀರೋಗ್ಬೇಕಾದ್ರೆ ಫಸ್ಟೇ ಹೇಮಾವತಿ ಮೇಡಮ್ ತೀರೋದರು ಅಲ್ಲಿ ನೋಡೋ ಆಮೇಲೆ ಫಸ್ಟ್ ಹೇಮಾವತಿ ಮೇಡಮ್ ತೀರೋದಿದ್ರು ಅಲ್ಲಿ ಮೈಸೂರಲ್ಲಿ. ಅವಾಗ ಕುಯಂಪ್ನರು ನೋಡೋದು ಯಾರು ಇರಲಿ, ಅವ್ರು ಚಿಕ್ಕಮಗಳೂರು ಕಾರ್ ಅವ್ರ ಹಸ್ಬೆಂಡು ಚಿರಾನಂದನೆ ಅವ್ರ ಹಳಿಯ ಅವರೇ ಇದು ಕೊನೆವರೆಗೂ ನೋಡ್ಕೊಂಡಿದ್ರು ಮೈಸೂರಲ್ಲಿ. ಕುಯಂಪ್ನ ತೀರೋಗ್ಬೇಕಾದ್ರೆ ಒಂದು ಒಂದು ನಿನ್ನ 3 ತಿಂಗಳ 4 ತಿಂಗಳ ಇದ್ದಾಗ ನಾನು ಅಜ್ಜಿ ಮನೆಗೆ ಹೋಗ್ಬೇಕಂತ ಹೇಳಿ ಹಠ ಇರಿದಾಗ ಅವಾಗ ಬಂಗಾರಪ್ಪನ ಸಿ ಎಂ ಆಗಿರೋಂತ ಅವಾಗ ಬಂಗಾರಪ್ಪನಲ್ಲಿ ಹೆಲಿಕಾಪ್ಟರ್ ಮಾಡಿ ಹಿರೇಕುಡಿಗೆ ಕಳ್ಸ್ಕೊಟ್ಟಿದ್ದೆ. ಹಿರೇಕುಡಿಗೆ ನೋಡ್ಕೊಂಡು ಇಲ್ಲಿ ಕುಯಂಪ್ನವರ ಮೊಮ್ಮಕ್ಕಳನ್ನೆಲ್ಲ ಅವ್ರನ್ನ ಆತರಿಸ್ಕೋಗಿ ಹೋಗಿ 1 ತಿಂಗಳಿಗೆ 2 ತಿಂಗಳ ತೀರೋದ ಮೇಲೆ ಅಲ್ಲಿಂದನೇ ಬಾಡಿ ತಂದು ಇಲ್ಲಿ ಬರ್ತ ಮಾಡಿದ್ರು. ಅದು ಇದರಲ್ಲಿ ಇದು ಮೈಸೂರಲ್ಲೇ ಮಾಡಿದ್ದು, ಅಲ್ಲೇ ಮಾಡಿದ್ ಮೇಡಮ್. ತೇಜಸ್ ಸೇರ್ದು ಕೆಳಗಡೆ ಮಾಡಿದ್ದು, ತೇಜಸ್ ಸೇರು ಕೆಳಗಡೆ 2007 ತೀರೋಗಿದ್ದು ಅವರು 2007 ತೀರೋಗಿದ್ದು 69 ವರ್ಷ ಬದುಕಿದ್ರು, ಹಾರ್ಟ್ ಅಟ್ಯಾಕ್ ಆಗಿದ್ದು ಮೇಡಮ್ ಅವರಿಗೆ. ಅವ್ರದ್ದು ಸಮಾಧಿ ಕೆಳಗಡೆ ಆಯಿತು. ಅವ್ರದ್ದು ಮೇಡಮ್ರ ಸಮಾಧಿ ಪೂರ್ಣಚಂದ್ರ ತೇಜಸ್ ಇದ್ದಾರೆ, ಅವರ ಮಿಸ್ಸಸ್ ಒಂದು 4 ತಿಂಗಳ ಹಿಂದೆ ತೀರೋದು. ಅದು ಬೋರಿಂಗ್ ಎಲ್ಲರಿಗೂ ನಾವು ಪೇಪರಿಗೆ ಕುವೆಂಪು ಟೆಸ್ಟಿಂದ ಎಲ್ಲ ಹಾಕಿ ಪೇಪರಿಗೆ ಟಿವಿಗೆ ಎಲ್ಲಕ್ಕೂ ಹಾಕಿದ್ರು. ಅವರು ಬೋರಿಂಗ್ ಆಸ್ಪತ್ರೆಯಲ್ಲಿ 3 ತಿಂಗಳ ಇದ್ರು ಹುಷಾರಿಲ್ಲ ಇರಲಿ. ಆಮೇಲೆ ತೀರೋದ ಮೇಲೆ ಆ ಬಾಡಿ ಗೌರ್ಮೆಂಟ್ ಮೆಡಿಕಲ್ಗೆ ದಾನ ಮಾಡಿದ್ರೆ ಇಡೀ ತರಲ ಎಲ್ಲ ಹೋಗಿದ್ರೆ ಮೆಡಿಕಲ್. ಆಮೇಲೆ ಕುಯಂಪ್ನವರು ಧ್ಯಾನ ಮಾಡ್ತಾ ಇದ್ದ ಜಾಗ ಇದೆಯಾ 16:05:30 ಕೆ ವೆಂಕಯ್ಯನವರು, ಬಿ ಎಂ ಸಿ ಅವರು, ಕುಯಂಪ್ನವರು, ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ, ಕೆ ಅಂದ್ರೆ ಕುಪ್ಪಳ್ಳಿ, ವಿ ಅಂದ್ರೆ ಕುಯಂಪ್ನ ತಂದೆ ವೆಂಕಟಪ್ಪ, ಪಿ ಅಂದ್ರೆ ಪುಟ್ಟಪ್ಪ. ಇಲ್ಲಿ ಕುಯಂಪ್ನಿಗೆ ಅವರು ಫಸ್ಟ್ ಅವಾಗ ಇಲ್ಲಿ 4ನೇ ಕ್ಲಾಸ್ ಅಂದ್ರೆ ಕಷ್ಟ ಓದಿದೆ ಏನು, ಅವರು ಇಲ್ಲಿ ಬಂದ್ಕೊಂಡು ಅವರ ಪ್ರಿಯ ಜಾಗ ಅಂತಿದ್ದು ಕವಿಶ ಇಲ್ಲ ಅಂದ್ರೆ ಅವ್ರು ಇಷ್ಟ ಅಂತಾರೆ, ಅಲ್ಲಿ ಬಂದು ಧ್ಯಾನ ಮಾಡ್ತಾ ಇದ್ದಾರೆ. ಆಮೇಲೆ ಅವರು ಇಲ್ಲಿಂದ ಸ್ಟಡಿ ಓದಿದ್ದು ತೀರ್ಥಳ್ಳಿಗೆ, ಆಮೇಲೆ ತವಾಗಿ ಅವ್ರನ್ನ ಮೈಸೂರಲ್ಲಿ ಓದಕ್ಕೆ ಸ್ಟಡಿ ಮಾಡಿದ್ರು, ಅಲ್ಲಿ ನಾವು ಮೈಸೂರಲ್ಲಿ MAವರೆಗೂ ಮೈಸೂರಲ್ಲೇ ಓದಿದ್ದು. ಆಮೇಲೆ ಫಸ್ಟು ಲೆಕ್ಚರ್ ಆದಮೇಲೆ ಗಂಗೋತ್ರಿಯಲ್ಲಿ ಲೆಕ್ಚರ್ ಆಗಿದೆ, ಆಮೇಲೆ ಗಂಗೋತ್ರಿ ಮತ್ತು ಮಹಾರಾಜ ಕಾಲೇಜ್ ಅಲ್ಲೇ ಅವರು ಎಲ್ಲೂ ಟ್ರಾನ್ಸ್ಫರ್ ಆದರು, ಅಲ್ಲೇ ಕುಲಪತಿನೂ ಆದರು, ಅಲ್ಲೇ ವಿ ಸಿನೂ ಆದರು, ಅಲ್ಲೇ ಉದಯ ರವಿ ಮನೆಯಲ್ಲಿ ಅಲ್ಲೇ ಲಾಸ್ಟ್ ವರ್ಗ ಇದ್ದಿದ್ದು. ಆಮೇಲೆ ಇಂದು ಕಲಾ ಮೇಡಮ್ ಮಾಜಿ ಮುಖ್ಯಮಂತ್ರಿ ಕದಾರ್ ಮನ್ನಪ್ಪ ಮಾಡಿದಾರಲ್ಲ, ಅವ್ರ ಮಗನಿಗೆ ಕೊಟ್ಟೆ ಸುರೇಂದ್ರ ಅಣ್ಣಪಡಿ, ಅವ್ರ ಗಂಡನ ಕೆಬ್ರು ತೇರೋಗಿದ್ದಾರೆ. ಮೊಮ್ಮಕ್ಕಳೆಲ್ಲ ನಾಡ್ದು December 29 ಕುಯಂಪ್ನವ್ರ ಹುಟ್ಟಲು ಬರ್ತಾರೆ, ಬರ್ತಾರೆ ಮೇಡಮ್. ತಾರಿಣಿ ಮೇಡಮ್ ಅವರು ಇದೆ ಲಾಸ್ಟ್ ಕುಯಂಪ್ನವ್ರಿಗಲ್ಲಿ ನೋಡೋ ಯಾವ್ದೆಲ್ಲ ಇವರೇ ನೋಡ್ತಾ ಇದ್ರಲ್ಲ ಚಿಕ್ಕಮಗಳೂರು, ಕುಯಂಪ್ನವ್ರ ಮಿಸ್ ತೀರೋದ್ಮೇಲೆ ಕುಯಂಪ್ನ ನೋಡೋರು ಹುಷಾರಿರಲ್ಲ, ನೋಡೋರು ಯಾರು ಇರಲ್ಲ. ಕಡೆಗೆ ಚಿಕ್ಕಮಗಳೂರು ತಾರಿಣಿ ಮೇಡಮ್ ಅವ್ರ ಹಸ್ಬೆಂಡ್ ಚಿದಾನಂದನೇ ಕುಯಂಪ್ನವ್ರ ಉದಯ ರವಿ ಮನೆಯಲ್ಲಿ ಕೊನೆವರೆಗೂ ನೋಡಿದ್ದು. ನಿನ್ನೇನು ಒಂದು 3 ತಿಂಗಳಿದ್ದಾಗ ನಾನು ಹೇಳೋಣಲ್ಲ, ಅವಾಗ ನಾನು ಇದಕ್ಕೆ ನಾವು ಅಜ್ಜಿ ಮನೆ ನೋಡ್ಬೇಕು ಅಂದಾಗ ಈಗ ನೀವು ಹೆಲಿಕಾಪ್ಟರ್ ಮಾಡಿ ಅಜ್ಜಿ ಮನೆ ನೋಡಬೇಕು, ಅವಾಗ ಬಂಗಾರಪ್ಪನವರು ಹೆಲಿಕಾಪ್ಟರ್ ಮಾಡಿ ಅವ್ರ ಅಜ್ಜಿ ಮನೆ ಹಿರೇಕುಡಿಗೆ ಕಳಿಸ್ಕೊಟ್ಟಿದ್ದು. ಹಿರೇಕುಡಿಗೆ ಸೀನ್ಸ್ ಅದೇ ಸೀನ್ಸ್ ಅದು ಕಳಿಸ್ಕೊಟ್ಟಿದ್ದು. ಆಮೇಲೆ ಹೋಗಿ ಒಂದು 1.5 ತಿಂಗಳಿಗೆ 2 ತಿಂಗಳು ಶಿವಮೊಗ್ಗ ಬೆಂಗಳೂರಿಂದ ಕಳಿಸಿದ್ದಾರೆ, ಅಲ್ಲ ಮೈಸೂರಿಂದ ಡೈರೆಕ್ಟ್ ಕಳಿಸಿದ್ರು ಅಂತ. ಅದೇ ಸೀನ್ಸ್ ನಿಮ್ ಕವಿ ಮನೆಯಲ್ಲಿ ಇರೋದು ಹೆಲಿಕಾಪ್ಟರ್ ಕೊನೆ ಬಾರಿ. ಆಮೇಲೆ ಅವ್ರು ತೀರ್ ಹೋದ್ಮೇಲೆ ಇಲ್ಲಿಗೆ ತಗೊಬಂದು ಬರ್ನ್ ಮಾಡಿದ್ರು ಮೇಡಮ್. ಆಮೇಲೆ ಬರ್ನ್ ಮಾಡಿದ ಮೇಲೆ ಆಮೇಲೆ ಇವೆಲ್ಲ ಲಾನು ಈ ಕಲ್ಲು ಇವೆಲ್ಲ ಆಮೇಲೆ ಮಾಡಿದ್ ಮೇಡಮ್. ಇಲ್ಲ 10 ವರ್ಷ ಇರಲ್ಲ, ಈಗೆಲ್ಲ ರೆಡಿ ಮಾಡಿದ್ರು ಸುಮಾರು. ನಾ ಬರ್ಬೇಕು, ನಾ ಬಂದು 4 ವರ್ಷ ಆಯ್ತು, ಈಗ ನಾ ಬರ್ಬೇಕು ಅದು ಆಗಿತ್ತು ಮೇಡಮ್. ಇವೆಲ್ಲ ಓಕೆ. ಕುಯಂಪ್ನವರು ಯಾರ್ಯಾರು ಬಂದಿದ್ರು ಮೇಡಮ್ ಅಲ್ಲಿ ಅವ್ರು ಬರೋ ಟೈಮಲ್ಲಿ ಅವ್ರವರೇ ಬರ್ದಿದ್ದು, ಅವೇ ಕುಯಂಪು ಟೆಸ್ಟ್ನರ್ ಏನು ಬರ್ದಿದ್ದಲ್ಲ ಅದು. ನಾವು ಪ್ರತಿ ವರ್ಷ December 29 ಕುಯಂಪ್ನವ್ರ ಹುಟ್ಟು ಹಬ್ಬ ಇದೆ, ಮುಂಚೆನೆ ಈಗ ನಿನ್ನೆ ಎಲ್ಲ ಪೇಂಟ್ ಮಾಡಿದ್ದಾರೆ ನೋಡಿ, ಪೇಂಟ್ ಮಾಡಿ. ಆಮೇಲೆ ಕುಯಂಪ್ನವರು
ಅವ್ರ ಹಸ್ತದಿಂದ ಬೇಕಾದ್ರೆ ಅಲ್ಲಿ ಹೋಗಿ ನೋಡಿ ಕವಿಶೈಲ ಅಲ್ಲ ಇದು ಕವಿಶೈಲ ಅಂತ ಕಲ್ಲಲ್ಲಿ ಕೆತ್ತಿದ್ದಾರೆ ಕುವೆಂಪನವ್ರು ಬೇರೆ ಕೆಳಗಡೆ ಕೆತ್ತಿದ್ದಾರೆ ಅಲ್ಲಿ ಮೇಲಲ್ಲ ಕೆಳಗೆ ಕೆತ್ತಿದ್ದಾರೆ ಫಸ್ಟ್ ಮೈಸೂರಲ್ಲಿ ಫಸ್ಟ್ ರಾಮಾಯಣ ದರ್ಶನ ಸ್ಟಾರ್ಟ್ ಮಾಡಿದ್ದು ಮೈಸೂರಲ್ಲಿ ಇಲ್ಲೂ ಸ್ವಲ್ಪ ಬರ್ದಿದ್ದಾರಂತೆ ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ದಾನಪೀಠ ಪ್ರಶಸ್ತಿ ಫಸ್ಟ್ ಕುವೆಂಪನವ್ರಿಗೆ ರಾಮಾಯಣ ದರ್ಶನ ಫಸ್ಟ್ ಸಿಕ್ಕಿದ್ದು ಇಂಡಿಯಾದಲ್ಲೇ ಈಗ ಬಿಡ ಈಗ 7 ಜನಕ್ಕೆ ಎಷ್ಟು ಕೊಟ್ಟಿದೆ ಒಟ್ಟು ಕರ್ನಾಟಕದಲ್ಲಿ 8 ಜನ ಸಿಕ್ಕಿದೆ ಇದು ಕಾಯಿದು ಮೇಡಮ್ ಎಲ್ಲರೂ ಬನ್ನಿ ಬನ್ನಿ ಪುಟ್ಟು ಬಾ ಪುಟ್ಟು ಇದು ಕುವೆಂಪನವರೇ ಅವರ ಹಸ್ತದಿಂದ ಬರ್ದಿದ್ದು ಕವಿಶೈಲಿ ಅಂತ ಕವಿಶೈಲ ಅಂತ ಅವರೇ ಕುವೆಂಪನವರೇ ಬರ್ದಿದ್ದು ಕತ್ಲಾಗಿದೆಯಲ್ಲ ಕಾ ಮೇಡಮ್ ತುಣಿ ಬೇಡ ಕಣವ ಇದು ಕವಿಶೈಲ ಕವಿಶೈಲ ಲಾಸ್ಟ್ ಇದೆ ಅವರೇ ಕುವೆಂಪನವರೇ ಓನ್ ಹಸ್ತದಿಂದ ಕಾಯ್ಬರ್ತಾರೆ ಅದನ್ನೇ ಸರಿ ಅವರು ನಮ್ ಕುವೆಂಪು ಟ್ರಸ್ಟ್ ಅವ್ರು ಈಗ ಇದು ಮಾಡ್ತಾರೆ ಇದನ್ನ ಇದು ಮಾಡಿ ಪೈಂಟ್ ಮಾಡಿಸಿ ಕ್ಲೀನ್ ಮಾಡಿ ತುಳಿಬಾರ್ದು ಅಂತ ಜಾಲ್ರಿ ಹಾಕ್ಸ್ತಾರೆ ಯಾರ್ಯಾರು ಕವಿಗಳು ಬಂದಿದ್ರು ಅವ್ರವ್ರೆ ಕೇತಿದ್ರು ಟಿ ವೆಂಕಯ್ಯನವರು ಬಿ ಎಂ ಸಿ ಅವರು ಕುವೆಂಪನವರು ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ ಕೆ ಅಂದ್ರೆ ಕುಪ್ಪಳ್ಳಿ ವಿ ಅಂದ್ರೆ ಕುವೆಂಪ ತಂದೆ ವೆಂಕಪ್ಪ ಅದ್ರ ಮೇಲೆ ವೈಟ್ ಪೈಂಟ್ ಮಾಡಿ ಜನರಿಗೆ ಗೊತ್ತಾಗ್ಲಿ ಅಂತ ಅವೇರ್ನೆಸ್ ಇದು ಯಾಕಂದ್ರೆ ಅವರು ದಾನಪೀಠ ಅವರು ಬಂದಿದ್ದಲ್ಲ ಹಂಗೆ ನೋಡಿ ಮೇಡಮ್ ನೋಡಿ ನೋಡಿ ಸರ್ ನೋಡಿ ಇಲ್ಲಿಂದ ನೋಡಿ ಮೊಬೈಲ್ ಟಾರ್ಚ್ ಹಾಕಿ ಕವಿಶೈಲ ಅಲ್ಲಿವರೆಗೂ ಹೋಯ್ತು ಕವಿಶೈಲ ಬಟ್ ಇದನ್ನ ಅಬ್ಸರ್ವ್ ಮಾಡಿರ್ಲಿಲ್ಲ ನಾನು ಅದನ್ನ ಅಬ್ಸರ್ವ್ ಮಾಡಿದ್ದೆ ಒಂದ್ ಸಲ ಬಂದಾಗ ಇದು ಇದು ವಿ ಓಕೆ ಅಲ್ಲಿವರೆಗೂ ಇದೆ ಲಾಸ್ಟ್ ವರೆಗೂ ಹೋಯ್ತು ಅಲ್ಲಿವರೆಗೂ ಓಕೆ ಶೈಲ ಕವಿಶೈಲ ಇಲ್ಲಿಂದ ನೋಡಿ ಈ ಕಡೆಯಿಂದ ನೋಡ್ಬೇಕು ಮೇಡಮ್ ಈ ಕಡೆಯಿಂದ ನೋಡಿ ಈ ಕಡೆಯಿಂದ ಓಕೆ ಸೂರ್ಯಾಸ್ತ ಅಂತೂ ತುಂಬಾನೇ ಚೆನ್ನಾಗಿದೆ ಬಟ್ ನಮಗೆ ಸೂರ್ಯಾಸ್ತ ಮಿಸ್ ಆಯ್ತು ಬಟ್ ಪರ್ಫೆಕ್ಟ್ ಎಲ್ಲಿ ಸರ್ ಕುಂದಾದ್ರಿ ಬೆಟ್ಟ ನೋಡಿ ಮೇಡಮ್ ಅಲ್ಲಿ ಬೆಟ್ಟ ಕಾಣ್ತಾ ಇದೆ ಓಕೆ ಅಲ್ಲಿ ಬ್ಲಾಕ್ ಅಲ್ಲಿ ನೋಡಿ ಇಲ್ಲ ಲೈಟ್ ಬಿಡ್ತದೆ ನೋಡಿ ಲೈಟ್ ಅದೇ ಆಗುಂಬೆ ಹತ್ರ ಇರೋದು ಓಕೆ ಆಗುಂಬೆ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಮೇಡಮ್ ಇಲ್ಲಿ ಇಲ್ಲಿಂದ ಜಾಸ್ತಿ ಆಗ್ತದೆ ತೀರ್ಥಳ್ಳಿಯಿಂದ 32 ಕಿಲೋಮೀಟರ್ ಆಗ್ತದೆ ಮೇಡಮ್ ಇಲ್ಲಿಂದ 32 ಇಲ್ಲಿಂದ ಒಂದು 40 ಕಿಲೋಮೀಟರ್ ಅಷ್ಟೇ ಮೇಡಮ್ 40 ಕಿಲೋಮೀಟರ್ ಆಗ್ತದೆ ನೋಡಿ ಲೈಟ್ ಕಾಣ್ತಾ ಇದೆ ಅಲ್ಲಿ ಲೈಟ್ ಹಾಕಿದಾರೆ ಅಲ್ಲಿ ಪಾರ್ಕಿಂಗ್ ಅಲ್ಲಿ ನೋಡಿ ಲೈಟ್ ಪಿಣ್ ಪಿಣ್ ಕಂತ ಆಯ್ತಾ ನೋಡಿ ಕೆಳಗಡೆ ಇದೆ ನೀವು ಸನ್ಸೆಟ್ ಮಾಡಿದ ಇದೇ ಜಾಗ ಸನ್ಸೆಟ್ ಇದ್ರ ಪಕ್ಕದಲ್ಲೇ ಇರ್ತದೆ ಇಲ್ಲಿ ಮುಳುಗಿದ್ದು ಆಗುಂಬೆ ಸನ್ಸೆಟ್ ಹೋಗ್ತದೆ ಮೇಡಮ್ ಅಲ್ಲಿಗೆ ಆಗುಂಬೆಲಿ ಆಗುಂಬೆ ಸನ್ಸೆಟ್ ಅಲ್ಲಿ ನೀವು ಘಾಟೆ ಕೆಳಗೆ ಸೋಮೇಶ್ವರ ಘಾಟೆ ಕೆಳಗವರೆಗೂ ಹೋಗೋರ್ಗು ನೋಡಬಹುದು ಇಲ್ಲಿ ಮಾತ್ರ ಬೇಗ ಮುಳುಗ್ಬಿಡ್ತಾರೆ ಅದೆಲ್ಲ ಕಲ್ಗಳು ಸನ್ಸೆಟ್ ನೋಡಕ್ ಅಂತಾನೆ ಈಗ ಕುವೆಂಪನವರು ಈಗ ಅವಾಗೆಲ್ಲ ಕೂತ್ಕೊಂಡು ಕವಿಗಳು ಚರ್ಚೆ ಮಾಡ್ತಿದ್ರು ನೀವು ಬಂದಾಗೆಲ್ಲ ಕೂತ್ಕೊಂಡು ಎಲ್ಲಾರು ಮಾತಾಡಿ ಚರ್ಚೆ ಮಾಡಿ ಕುವೆಂಪನವರು ಆ ತರ ತುಂಬಾ ಒಳ್ಳೆ ಮಾಹಿತಿ ಹೇಳಿದ್ರಿ.